ರಾಜ್ಯಾದ್ಯಂತ ಪ್ರತಿಕ್ರಿಯೆ ನಡೀತಾ ಇದೆ. ಇದು ನಮ್ಮ ಮುಸ್ಲಿಂ ಸಂಪ್ರದಾಯದಂತೆ ನೂರಾರು ವರ್ಷಗಳಿಂದ ಸಾವಿರಾರು ವರ್ಷಗಳಿಂದ ಇದು ನಮ್ಮ ಪದ್ಧತಿ, ಇದು ನಮ್ಮ ಹಕ್ಕು. ಆಮೇಲೆ ಇದಕ್ಕನ್ವಯ ನಮ್ಮ ದೇಶದ ಸಂವಿಧಾನದಲ್ಲಿ ಅವ್ರಿಗೆ ಆದಂಥ ಸ್ವತಂತ್ರಗಳು ಇದೆ. ನಮಗೆ ಸ್ವತಂತ್ರವಾಗಿ ಬದುಕಲು ನಮಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರವರು ಸಂವಿಧಾನದಲ್ಲಿ ನಮಗೆ ಅವಕಾಶವನ್ನು ಮಾಡಿಕೊಟ್ಟವರೆ. ಇವತ್ತು ಈ ಒಂದು ಏನಾಗ್ತಾ ಇದೆ ಅಂದರೆ, ಹಿಜಾಬು ಕೇಸರಿ ಶಾಲ್ ಅಂತ ತಗೊಂಡು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಡಚಣೆ ಆಗ್ತಾ ಇದೆ. ರಾಜಕೀಯವಾಗಿ ಇದು ಬಳಸ್ಕೊಳ್ತಾ ಇದ್ದಾರೆ. ಇದು ನಮ್ಮ ಮುಂದಿನ ಪೀಳಿಗೆಗಳಿಗೆ ಇದು ಸರಿ ಅನ್ನಿಸಲ್ಲ. ನಮ್ಮ ಮನಸ್ಥಿತಿ ಇವ ಏನೈತೆ, ಹಿಜಾಬ್ ಬಗ್ಗೆ ನಮ್ಮ ಉಚ್ಚ ನ್ಯಾಯಾಲಯದಲ್ಲಿ ಹೈಕೋರ್ಟ್ನಲ್ಲಿ ಇದು ತೀರ್ಪನ್ನು ಕಾಯ್ದಿರಿಸಿದೆ. ಅದು ಅಲ್ಲಿ ಏನು ಅಲ್ಲಿ ಬರುತ್ತೆ ಅದಕ್ಕೆ ನಾವು ಪಾಲನೆ ಮಾಡ್ತೀವಿ. ಹಾಗಾಗಿ ಯಾವ ಕಡೆಯೂ ಏನು ಅಹಿತಕರ ಘಟನೆ ಆದಂತೆ ಪ್ರಾಂಶುಪಾಲರು ಮಕ್ಕಳನ್ನು ಸರಿಯಾಗಿ ಕಾಲೇಜಲ್ಲಿ ವಿದ್ಯಾಭ್ಯಾಸ ಕೊಡಬೇಕು ಅಂತ ನಾನು ಮನವಿ ಮಾಡ್ಕೊಳ್ತೀನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ತುಮಕೂರಿನ ಪ್ರತಿ ಕ್ಷಣದ ಸುದ್ದಿಗಳು ನಿಮ್ಮ ಮುಂದೆ.